ನಮಸ್ತೆ ವೀಕ್ಷಕರೇ, ಉಷಾ ಸವರುಚಿಗೆ ಸ್ವಾಗತ. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ರೆಸಿಪಿ, ಪನ್ನೀರ್ ಮಸಾಲ. ಪನ್ನೀರ್ ಮಸಾಲಲ್ಲಿ ಏನು ಇಂಟ್ರೆಸ್ಟಿಂಗ್ ಅಂತ ಅನ್ಕೊತೀರಾ? ಪನ್ನೀರ್ ಅಂದ ತಕ್ಷಣವೇ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಒಂದು ಇರಲೇಬೇಕು, ಅದು ಇಲ್ಲದೆ ಇದ್ದರೆ ಪನ್ನೀರ್ ರೆಸಿಪಿನೇ ಆಗಲ್ಲ ಅನ್ಕೊತೀವಿ. ಆದರೆ ಇವತ್ತು ಯಾವುದೇ ರೀತಿಯಾದಂಥ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕದೆ ತುಂಬಾ ರುಚಿಯಾಗಿರುವಂಥ ಪನ್ನೀರ್ ಮಸಾಲ ರೆಸಿಪಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು 5 ಟೊಮ್ಯಾಟೊ ತಗೊಂಡಿದ್ದೀನಿ, ಹಾಗೆಯೇ ಒಂದು 2 ಈರುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿರುವಂಥದ್ದು. ಇದರ ಜೊತೆಗೇ ಸ್ವಲ್ಪ ಬೆಳ್ಳುಳ್ಳಿ, ನಾನು ಇಲ್ಲಿ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ, ಅದು ಬೆಂದ ನಂತರ ಸಿಪ್ಪೆನ ಈಸಿಯಾಗಿ ಬಿಡಿಸ್ಕೊಳ್ಬೋದು. ಹಾಗೆಯೇ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಗೋಡಂಬಿನ ಹಾಕೋಣ, ಒಂದು 8-10 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು 10-15 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಟೊಮೆಟೊ ಎಲ್ಲ ಸಿಪ್ಪೆ ಎಲ್ಲ ಬಿಡೋವರೆಗೂ ಇದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಬೇಕಿದ್ರೆ ಕುಕ್ಕರ್ನಲ್ಲಿ ಹಾಕಿ ಒಂದು ವಿಶಿಲ್ ಕೂಡ ಹೊಡೆಸ್ಕೊಳ್ಬೋದು. ಈಗ ಒಂದು 10-15 ನಿಮಿಷ ಇದು ಕುಕ್ಕಾಗಿದೆ, ಟೊಮೆಟೊ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ತಾ ಇದೆ. ಇಷ್ಟಾದರೆ ಸಾಕು, ಇದನ್ನು ಆಫ್ ಮಾಡಿಕೊಂಡು ತಣ್ಣಗೆ ಹಾಕ್ಬಿಡೋಣ. ಕಂಪ್ಲೀಟಾಗಿ ತಣ್ಣಗಾದ ನಂತರ ಈ ಟೊಮ್ಯಾಟೊ ಮೇಲ್ಗಡೆ ಇರುವಂತಹ ಸಿಪ್ಪೆ, ಹಾಗೆ ಬೆಳ್ಳುಳ್ಳಿ ಮೇಲಿರುವಂತಹ ಸಿಪ್ಪೆನೆಲ್ಲ ಬಿಡಿಸಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈಗ ಪೇಸ್ಟ್ ರೆಡಿ ಆಗಿದೆ. ನೆಕ್ಸ್ಟು ಈ ಪೇಸ್ಟನ್ನು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಂದು 1/2 ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗುತ್ತೆ, ಒಂದ್ಸತಿ ಖಂಡಿತವಾಗ್ಲೂ ಟ್ರೈ ಮಾಡಬೇಕು ನೀವು. ಈಗ ಇದನ್ನು ಪೇಸ್ಟ್ ಹಾಕ್ಕೊಂಡಿದ್ದ ನಂತರ ಅದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ 1/4 ಚಮಚ ಆಗೋಷ್ಟು ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆಗಳು ಆ ಟೊಮ್ಯಾಟೊ ಪೇಸ್ಟ್ಗೆ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಇಟ್ಬಿಟ್ಟು ಒಂದು 5-10 ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಆಲ್ರೆಡಿ ಫಸ್ಟ್ ಟೊಮ್ಯಾಟೊನ ಚೆನ್ನಾಗಿ ಕುಕ್ ಮಾಡಿರೋದ್ರಿಂದ ಒಂದು 5-10 ನಿಮಿಷ ಇದನ್ನು ಮಸಾಲೆಗಳ ಜೊತೆ ಕುಕ್ ಮಾಡಿಕೊಂಡ್ರೆ ತುಂಬಾ ರುಚಿ ಚೆನ್ನಾಗಿರುತ್ತೆ. ಈಗ ಒಂದು ಚೆನ್ನಾಗಿ ಕುದಿ ಬರ್ತಾ ಇದೆ, ಹಾಗೆಯೇ ಸ್ವಲ್ಪ ಮಸಾಲೆ ಕೂಡ ಗಟ್ಟಿಯಾಗಿದೆ. ಈ ಟೈಮ್ನಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕೋಣ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಹಾಗೆಯೇ ಕಟ್ ಮಾಡಿರೋಂತಹ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಫ್ರೆಶಾಗಿ ಮಾಡಿರೋಂತಹ ಪನ್ನೀರ್, ಇನ್ನೂ ಸೆಟ್ ಆಗಿಲ್ಲದೆ ಇರೋ ಕಾರಣ ಆಗಿದೆ. ಹಾಗೆ ಇದನ್ನು ಪನ್ನೀರ್ನ ಹಾಕಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋಣ. 5 ನಿಮಿಷ ಆದಮೇಲೆ ಪನ್ನೀರೆಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಇದು ಮನೆಯಲ್ಲೇ ಮಾಡಿರೋಂಥ ಪನ್ನೀರ್, ಇನ್ನೂ ಸೆಟ್ ಆಗಿಲ್ಲ, ಸೊ ಅದಕ್ಕೆ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಿದೆ, ನೋ ಪ್ರಾಬ್ಲಮ್. ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸತಿ ಈ ರೀತಿಯಾದಂಥ ಪನ್ನೀರ್ ಮಸಾಲ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತಷ್ಟು ಈಸಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಆಂಟಿಲ್ ದೆನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.